ನಮಸ್ಕಾರ, ಫ್ಯಾಟ್ ಟಿವಿ ಒನ್ ಗೆ ಸ್ವಾಗತ. ನಾನು ಜಯಲಕ್ಷ್ಮಿ. ಹುಬ್ಬಳ್ಳಿಯ ನಗರದ ಹೆಬ್ಸೂರ್ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು 6ನೇ ತಾರೀಕಿನಂದು ಬೊಜ್ಜು ಮತ್ತು ಸಕ್ಕರೆ ಕಾಯಿಲೆಗೆ ಶಾಶ್ವತ ಪರಿಹಾರವನ್ನು ಒದಗಿಸಲು ಖ್ಯಾತ ಶಸ್ತ್ರಚಿಕಿತ್ಸೆ ತಜ್ಞರಾದ ಬೆಂಗಳೂರಿನ ಡಾಕ್ಟರ್ ಟುಲಿಪ್ ಅವರು ಉಚಿತ ಶಿಬಿರವನ್ನು ಹಮ್ಮಿಕೊಂಡಿರುತ್ತಾರೆ. ಈ ಕುರಿತು ಮಾತನಾಡಿದ ಡಾಕ್ಟರ್ ಟುಲಿಪ್ ಅವರು, ಈ ಶಿಬಿರದಲ್ಲಿ ಚಿಕಿತ್ಸೆಗಾಗಿ ಬರುವ ಜನರಿಗೆ ಅವಶ್ಯವಿದ್ದಲ್ಲಿ ಉಚಿತವಾಗಿ ಬಿಪಿ ಮತ್ತು ಶುಗರ್ ಪರೀಕ್ಷಿಸಲಾಗುವುದು, ನಂತರ ಶಸ್ತ್ರಚಿಕಿತ್ಸೆ ನಡೆಸಲಾಗುವುದು ಎಂದು ತಿಳಿಸಿದರು. ಡೇಟ್ ತಿಳಿಸ್ತೀವಿ, ಬಂದಿರೋ ಜನಕ್ಕೆ ಸಿಗುತ್ತೆ, ಗೊತ್ತಾಗ್ತದೆ. ಮತ್ತೆ ಮಿಕ್ಕಿ ಜನಕ್ಕೆ ಪಾಂಪ್ಲೆಟ್ ಹಾಕ್ತೀವಿ, ಆ ಥರ ರೆಗ್ಯುಲರ್ ಗೊತ್ತಾಗುತ್ತೆ. ಫಾಲೋ ಆಫ್ಟರ್ 1 month ಅಲ್ಲಿವರೆಗೂ ಎಲ್ಲ ಟೆಸ್ಟ್ ತಗೊಳ್ಳಿ. ನಿಮ್ಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೇನೆ, ಆ ವಾಟ್ಸಪ್ ನಂಬರ್ ಇದ್ದ ತಕ್ಷಣ 1 month ಕಾಯ್ದ ಅವಶ್ಯಕತೆ ಇಲ್ಲ. ಟೆಸ್ಟ್ ಮಾಡಿದ ತಕ್ಷಣ ಇದು ವಾಟ್ಸಪ್ ಕಳಿಸಿ, ನಾವು ಆ ಪ್ರಕಾರ ನಿಮಗೆ ಪರಿಹಾರ ಕಳಿಸ್ತೀವಿ. ಈಗ ನಿಮ್ಮ ಶುಗರ್ ಸ್ವಲ್ಪ ಹೈನೇ, ತುಂಬ ಜಾಸ್ತಿ ಆಗಿದೆ. ಸೊ ನಾವು ಸರ್ಜನ್ ಕರೆಕ್ಟ್. ಇದು ನಿಮ್ಮ ಹೊಟ್ಟೆ. ನಾವು ಸಿ ಡಯಾಬಿಟೀಸ್ಗೆ ಕಂಟ್ರೋಲ್ ಇದೆ, ಮಾತ್ರೆ ತೊಗೊಂಡು ಇನ್ಸುಲಿನ್ ತೊಗೊಂಡು. ಬಟ್ ನಾವು ಡಯಾಬಿಟೀಸ್ ಪೂರ್ಣವಾಗಿ ಗುಣ ಮಾಡ್ತೀವಿ, ಅಂದರೆ ಡಯಾಬಿಟೀಸ್ ಇರೋದೇ ಇಲ್ಲ ಈ ಸರ್ಜರಿ ನಂತರ. ಈ ಸರ್ಜರಿ ಹೇಗೆ ಮಾಡ್ತೀವಿ ಅಂದರೆ, ನಿಮ್ಮ ಹೊಟ್ಟೆ ಮೇಲೆ ಸಣ್ಣ ರಂಧ್ರಗಳ ಮೂಲಕ, ಈಗ ಲ್ಯಾಪ್ರೋಸ್ಕೋಪಿ ಉದ್ದಾರ ದರ್ಶಕ ಶಸ್ತ್ರಚಿಕಿತ್ಸೆ, ಇದಕ್ಕೆ ಮೂಲಕ ನಾವು ಈ ಸರ್ಜರಿ ಮಾಡ್ತೀವಿ. ಇನ್ನೇನು ಅನ್ನನಳಿಕ, ಜಠರ ಮತ್ತೆ ಚಿಕ್ಕರ್ಲ ಮೇಲೆ ಈ ಸರ್ಜರಿ ಮಾಡ್ತೀವಿ. ಹೇಗಂದ್ರೆ, ಇದು ನಿಮ್ ಜಠರಾಗೆ ಹೀಗೆ ಡಿವೈಡ್ ಮಾಡ್ತೀವಿ, ಏನು ತೆಗಿಯಲ್ಲ ಮೈಯಿಂದ, ಏನು ತೆಗಿಯಲ್ಲ, ಹಂಗೇನೆ ಡಿವೈಡ್ ಮಾಡ್ತೀವಿ. ನಿಮ್ದೇನೆ ಕರ್ಲು ತಗೊಂಡು ಮೇಲೆ ಜೋಡಿಸ್ತೀವಿ ಹೀಗೆ. ಸೊ ಏನಾಗುತ್ತೆ, ನಾರ್ಮಲ್ ಆಗಿ ಊಟ ಇಲ್ಲಿ ಬಂದು ಇಲ್ಲಿ ಮಿಕ್ಸ್ ಆಗಿ ಕೆಲವೇ ನಿಧಾನಕ್ಕೆ ಹೋಗುತ್ತೆ. ಈ ಸರ್ಜರಿ ನಂತರ ಊಟ ಇಲ್ಲಿಂದ ಡೈರೆಕ್ಟ್ ಈ ಚಿಕ್ಕರ್ಲಿಗೆ ಬಂದ್ಬಿಡುತ್ತೆ. ಈ ಮಿಕ್ಕ ಜಠರಾಗೆ ತುಂಬ ಕೆಲಸ ಇರುತ್ತೆ, ಎಲ್ಲ ಜ್ಯೂಸಸ್, ಇದು ಏನು ಗ್ಯಾಸ್ಟ್ರಿನ್ನು, ಪೆಪ್ಸಿನ್ನು, ಇದು ಎಲ್ಲ ಆ್ಯಸಿಡ್ ನಿರ್ಮಿತಿ ಆಗಿ ಇಲ್ಲಿಗೆ ಮಿಕ್ಸ್ ಆಗುತ್ತೆ. ಸೊ ಇಲ್ಲಿ ಊಟ ಹೋಗೋದಿಲ್ಲ, ಇಲ್ಲಿ ಊಟ ಹೋಗೋದಿಲ್ಲ, ಅದಕ್ಕೆ ಕೆಟ್ಟ ಪ್ರಭಾವ ಪ್ಯಾನ್ಕ್ರಿಯಸ್ ಮೇಲೆ ಕಡಿಮೆ ಆಗುತ್ತೆ. ಪ್ಲಸ್ ಊಟ ಇಲ್ಲಿಂದ ಡೈರೆಕ್ಟ್ ಶಾರ್ಟ್ಕಟ್ ಮೂಲಕ ಇಲ್ಲಿಗೆ ಬಂದ್ಬಿಡುತ್ತೆ, ಅದಕ್ಕೆ ಗುಡ್ ಎಫೆಕ್ಟ್ ಡಬಲ್ ಟ್ರಿಪಲ್ ಆಗುತ್ತೆ. ಹೌದು, ಗ್ಯಾಸ್ಟ್ರಿಕ್ ಬೈಪಾಸ್, ಗ್ಯಾಸ್ಟ್ರಿಕ್ ಬೈಪಾಸ್. ನಿಮ್ದೇನೆ ಕರ್ಲು, ಕರ್ಲು ಚಿಕ್ಕರ್ಲು ತಗೊಂಡು ಇಲ್ಲಿ ಜೋಡಿಸ್ತೀವಿ. ಸರ್ಜರಿ ಮೂಲಕ, ನಾವು ಸರ್ಜನ್ ಈ ಆಪರೇಷನ್ ಮೂಲಕ ಡಯಾಬಿಟಿಸ್ ಪೂರ್ಣವಾಗಿ ವಾಸಿ ಮಾಡ್ತೀವಿ. ಈ ಆಪರೇಷನ್ಗೆ ನಿಮ್ಗೆ 2.5 hours ಆಗುತ್ತೆ. ಆಪರೇಷನ್ಗೆ ನೀವು ಹಾಸ್ಪಿಟಲ್ ಅಲ್ಲಿ 3 days ಇರ್ಬೇಕಾಗತ್ತೆ. ಅಕಸ್ಮಾತ್ ನಿಮ್ಗೆ 10 ಆಪರೇಷನ್ ಇದ್ರೆ 9 ಮಧ್ಯಾಹ್ನ ಅಡ್ಮಿಷನ್, 10 ಆಪರೇಷನ್, 12 ಡಿಸ್ಚಾರ್ಜ್. ಅಲ್ಲ, ಇದು ಆಪರೇಷನ್ ಹೆಂಗೆ, ಇದನ್ನ ಸ್ಟಮಕ್ ಎಸ್, ಇದು ಸಣ್ಣ ರಂಧ್ರಗಳ ಮೂಲಕ ಕ್ಯಾಮೆರಾ ಹಾಕಿ, ಅದು ಸ್ಮಾಲ್ ಸ್ಮಾಲ್ ಹೋಲ್ಸ್ ಮೂಲಕ ಹೊಟ್ಟೆ ತೆರೆದು ಮಾಡಲ್ಲ. ಯಾವ ದಿನ ಆಪರೇಷನ್ ಮಾಡ್ತೀವಿ ಸೇಮ್ ದಿನ ನಿಮ್ಗೆ ನಡೆಸ್ತೀವಿ, ವಾಕ್ ಮಾಡಿಸ್ತೀವಿ. ಸೊ ನಿಮ್ಗೆ ತೊಂದರೆ ಬರಲ್ಲ. ಅಕಸ್ಮಾತ್ ಈಗ 10 ಆಪರೇಷನ್, ಬೆಳಗ್ಗೆ 6 ಸ್ಟಾರ್ಟ್ ಆಗುತ್ತೆ, 6 ಸ್ಟಾರ್ಟ್ ಆಗಿ 9 ಮ್ಯಾಕ್ಸಿಮಮ್ 9 ಆಪರೇಷನ್ ಮುಗಿಯುತ್ತೆ. ಫುಲ್ ಡಯಾಬಿಟಿಸ್ ಮಾತ್ರ ಸ್ಟಾಪ್, ಡಯಾಬಿಟಿಸ್ ಮಾತ್ರ ಗ್ಯಾರಂಟಿ ಸ್ಟಾಪ್ ಆಗುತ್ತೆ. ನಿಮ್ಗೆ ಒಂದು ವಿಟಮಿನ್ ಮಾತ್ರೆ ಪ್ಲಸ್ 1 ಕ್ಯಾಲ್ಸಿಯಂ ಮಾತ್ರ ತಗೋಬೇಕಾಗುತ್ತೆ. ಅದು ವಿಟಮಿನ್ ಮಾತ್ರೆ ನೀವು ಸರ್ಜರಿ ಮಾಡಲಿಲ್ಲ ಆದ್ರೂ ಕೂಡ ತಗೊಳ್ಳೇಬೇಕು, ನಿಮ್ ನರಗಡವು ಪ್ರಿಸರ್ವ್ ಮಾಡಗೆ. ಬಿಕಾಸ್ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ವರ್ಷಾನು ವರ್ಷ ಬಂದ್ರೆ ಕಣ್ಣು ಹೋಗುತ್ತೆ, ಹೃದಯ ಹೋಗುತ್ತೆ, ಕಿಡ್ನಿ ಹೋಗುತ್ತೆ, ಮತ್ತೆ ಕಾಲಿಗೆ ಉರಿ ಬರುತ್ತೆ. ಸೊ ಇದೆಲ್ಲ ಪ್ರೊಟೆಕ್ಷನ್ಗೋಸ್ಕರ ನಾವು ಇದು ಮಾಡಲೇಬೇಕು. ಮತ್ತೆ ಈ ಸರ್ಜರಿ ನಂತರ ಮಂತ್ಲಿ ವಿಸಿಟ್ ನಾವು ಇಲ್ಲಿ ಬರ್ತೀವಿ. ಈ ಆಪರೇಷನ್ಗೆ ನಿಮ್ಗೆ ನಾರ್ಮಲಿ ಈ ಆಪರೇಷನ್ಗೆ 3.5 lakh ಬಿಡುತ್ತೆ, ಬಟ್ ಈ ಕ್ಯಾಂಪ್ಗೋಸ್ಕರ 3 lakh ಬಿಡುತ್ತೆ. ಕೆಲವು ಬ್ಲಡ್ ಟೆಸ್ಟ್ ಇರುತ್ತೆ, ಆ ಬ್ಲಡ್ ಟೆಸ್ಟ್ ತೋರಿಸ್ತೀವಿ ನಿಮಗೆ. ಬೇರೆ ಯಾವುದೇ ನಿಮ್ದು ಆಪರೇಷನ್ ಆಗಿಲ್ಲ ಅಲ್ಲ ಇಲ್ಲಿವರೆಗೂ, ಏನೂ ಆಗಿಲ್ಲ ನಿಮ್ದು. That should be fine, I think. Mm-hmm.
ಡಯಾಬಿಟೀಸ್ ದ ಪ್ರಮಾಣ ಮತ್ತೆ ಒಬೆಸಿಟಿ ದ ಪ್ರಮಾಣ ತುಂಬಾ ಜಾಸ್ತಿ ಹೆಚ್ಚಾಗಿ ಆಗ್ತಾ ಇದೆ ಸದ್ಯಕ್ಕೆ. ಡಯಾಬಿಟೀಸ್ ಅಂದ್ರೆ ತುಂಬಾ ವರ್ಷ ಇದ್ರೆ ಪ್ರಾಬ್ಲಮ್ ಬರೋದು ತುಂಬಾ ಚಾನ್ಸಸ್ ಇರುತ್ತೆ. ಹೃದಯದಲ್ಲಿ ಹಾರ್ಟ್ ಅಟ್ಯಾಕ್ ಬರೋದು ಚಾನ್ಸಸ್, ನರ್ವ್ಸ್ ಬ್ಲಾಕ್ ಆಗಿ ಮತ್ತೆ ಕಿಡ್ನೀಸ್ ಪ್ರಾಬ್ಲಮ್ ಬಂದು ಡಯಾಲಿಸಿಸ್ಗೆ ಹೋಗಿ ಈ ತರ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಬರ್ತಾ ಇದೆ. ಸೊ ಡಯಾಬಿಟೀಸ್ಗೆ ಕಂಟ್ರೋಲ್ ಮಾಡಕ್ಕೆ ಸ್ವಲ್ಪ ಪರಿಹಾರ ಇದೆ, ಅಂದ್ರೆ ಮಾತ್ರೆ ಇನ್ಸುಲಿನ್ ಇದುವೆಲ್ಲ. ಬಟ್ ಡಯಾಬಿಟೀಸ್ ಹೋಗೋದಕ್ಕೆ ಪೂರ್ಣವಾಗಿ ಗುಣ ಆಗಕ್ಕೆ ಯಾವುದು ಪರಿಹಾರ ಇಲ್ಲ ಸದ್ಯಕ್ಕೆ. ಬಟ್ ಸದ್ಯಕ್ಕೆ ನಾವು ಲ್ಯಾಪ್ರೋಸ್ಕೋಪಿ ಮೂಲಕ ಅಂದ್ರೆ ಸಣ್ಣ ರಂಧ್ರಗಳ ಮೂಲಕ ಕೀಹೋಲ್ ಸರ್ಜರಿ ಮೂಲಕ ಒಂದು ಸರ್ಜರಿ ಮಾಡ್ತೀವಿ. ಆ ಸರ್ಜರಿ ಹೆಸರು ಅಂದ್ರೆ ಮೆಟಬಾಲಿಕ್ ಸರ್ಜರಿ ಅಥವಾ ಡಯಾಬಿಟೀಸ್ ಸರ್ಜರಿ. ಈ ಸರ್ಜರಿ ನಾವು ಜಠರ ಮತ್ತೆ ಚಿಕ್ಕರ್ಲ ಮೇಲೆ ಮಾಡ್ತೀವಿ. ಈ ಸರ್ಜರಿ ಮೂಲಕ ಡಯಾಬಿಟೀಸ್ ಪೂರ್ಣವಾಗಿ ಗುಣ ಆಗುತ್ತೆ. ಬಟ್ ಇದಕ್ಕೆ ಸ್ವಲ್ಪ ಕ್ರೈಟೀರಿಯಾ ಇದೆ. ಈ ಸರ್ಜರಿ ಪ್ರತಿಯೊಬ್ಬರು ಡಯಾಬಿಟಿಕ್ ಮೇಲೆ ಮಾಡೋಕ್ಕಾಗಲ್ಲ. ಈ ಡಯಾಬಿಟಿಕ್ಸ್ ಟೈಪ್ 2 ಡಯಾಬಿಟೀಸ್ ಇರಬೇಕು. ಪ್ಲಸ್ ಪ್ಯಾನ್ಕ್ರಿಯಾಸ್ ಗ್ರಂಥಿ ಹೆಂಗ್ ಕೆಲಸ ಮಾಡುತ್ತೆ ಒಂದು ಬ್ಲಡ್ ಟೆಸ್ಟ್ ಮೂಲಕ ನಾವು ತಿಳಿಸ್ತೀವಿ, ಸಿ ಪೆಪ್ಟೈಡ್ ಅಂತ. ಇದೆಲ್ಲ ನೋಡಿ ನಾವು ಕರೆಕ್ಟ್ ಆಗಿ ಜನ ಸೆಲೆಕ್ಟ್ ಮಾಡಿ ಟೈಪ್ 2 ಡಯಾಬಿಟಿಕ್ಸ್. ಅಕಸ್ಮಾತ್ ನಾವು ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಡಯಾಬಿಟಿಸ್ ಪೂರ್ಣವಾಗಿ ಗ್ಯಾರಂಟಿ ಹೋಗೇ ಹೋಗುತ್ತೆ. ಸರ್ಜರಿ ನಂತರ ಇನ್ಸುಲಿನ್ ಮತ್ತೆ ಔಷಧಿ ತಗೊಳಕ್ ಅವಶ್ಯಕತೆ ಇರೋದಿಲ್ಲ. ಒಂದು ವಿಟಮಿನ್ ಮಾತ್ರೆ ಕ್ಯಾಲ್ಸಿಯಂ ಮಾತ್ರೆ ತಗೊಳಕ್ ಅವಶ್ಯಕತೆ ಇರುತ್ತೆ. ಡಾಕ್ಟರ್ ಟ್ಯೂಲಿಪ್, ನಾವು ಡಾಕ್ಟರ್ ಟ್ಯೂಲಿಪ್ ಬ್ಯಾಂಗ್ಳೂರಿಂದ. ನಮ್ಮ ಹಾಸ್ಪಿಟಲ್ ಇದೆ ಡಾಕ್ಟರ್ ಟ್ಯೂಲಿಪ್ಸ್ ಒಬೆಸಿಟಿ ಮತ್ತು ಡಯಾಬಿಟಿಸ್ ಸರ್ಜರಿ ಸೆಂಟರ್. ಎಷ್ಟು ದಿವಸ ಕ್ಯಾಂಪೇನಿಂಗ್? ಒನ್ ಡೇ ಕ್ಯಾಂಪ್. ಸೊ ಎವ್ರಿ ಮಂತ್ ಮಾಡ್ತೀರಿ? ಹಾ, ವಿಲ್ ಬಿ ಕಮಿಂಗ್ ಎವ್ರಿ ಮಂತ್. ಒನ್ ಡೇ ನಾವು ಬರ್ತಾ ಇರ್ತೀವಿ ಹುಬ್ಳಿಗೆ. ಇದು ಹೆಬ್ಸೂರ್ ಹಾಸ್ಪಿಟಲಲ್ಲಿ.